ಮೆಕ್ಸಿಕೋ ಒಂದಿಗೆ ಹೋಗ್ತೀನಿ ಅಂತ ಮುಖ್ಯಮಂತ್ರಿ ಹೇಳಿದ್ದಾರೆ. ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ರಾಜೀನಾಮೆ ಹಿಂದೆ ಬಹಳ ನೋವನ್ನು ಕೂಡ ಹೇಳಿದ್ದಾರೆ. ನೋವು ಯಾಕಾಯಿತು, ಯಾರಿಂದ ಆಯಿತು, ಇವೆಲ್ಲ ಕೂಡ ಮುಖ್ಯಮಂತ್ರಿಗಳು ಜನಕ್ಕೆ ತಿಳಿಸಿದ್ರೆ ಕ್ಲಿಯರ್ಲಿ ಇರ್ತದೆ. ಒಂದು ನಾವೇನು ಹೇಳಿದ್ವು, 2 ವರ್ಷದಲ್ಲಿ ಕೊರೋನಾ ಬಂದ ಮೇಲೆ ಜನ ನೋವಂತೂ ಅನುಭವಿಸಿದ್ದಾರೆ, ಅದರಲ್ಲಿ ತಗರಲೇನಿಲ್ಲ. ಸರ್ಕಾರ ನಾವು ಒಬ್ಬರು ಮಾಡಿದ್ದು ಸರ್ಕಾರ ಅಲ್ಲ, ಸರ್ಕಾರ ಅಂದ್ರೆ ಇಡೀ ಗವರ್ಮೆಂಟ್, ಅದರಲ್ಲೇನಾದ್ರೂ ನೋವಲ್ಲ. ಅವರ ಶಾಸಕರನ್ನ ಹೈಕಮಾಂಡ್ ಕಂಟ್ರೋಲ್ ಮಾಡಕ್ಕಾಗದೇ ಇದ್ದು ನೋವಾಯ್ತಾ, ಯಾಕೆಂದ್ರೆ ದುಃಖನೂ ಕಾಣ್ತಾ ಇದೆ, ಸಂತೋಷದಿಂದ ಅವರೇನು ಹೋಗೋದು ಕಾಣ್ತಾ ಇಲ್ಲ. ಸೊ ನಮ್ದು ಬೇರೆ ಬೇರೆ ವಿಮರ್ಶೆ ಇರ್ತದೆ, ನಾವು ನಿಧಾನಕ್ಕೆ ಮಾತಾಡ್ತೀವಿ. ಸೊ ಏನು ನೋವಾಗಿದೆ ಅನ್ನೋದನ್ನ ಮುಖ್ಯಮಂತ್ರಿಗಳು ರಾಜ್ಯ ಜನತೆಗೆ ತಿಳಿಸಿದ್ರೆ ಬಹಳ. ಈ ರೀತಿಯಾದಂತಹ ಪರಿಸ್ಥಿತಿ ಅಂದ್ರೆ ಯಡಿಯೂರಪ್ಪನವ್ರನ್ನ ಹಲವಾರು ತಿಂಗಳಿಂದ ನೀವು ನೋಡಿದಿರಿ, ಹೋರಾಟ ಮಾಡ್ಕೊಂಡು ಬಂದಂತವ್ರು ಕೊನೆ ಸಂದರ್ಭದಲ್ಲಿ ಈ ರೀತಿ ದುಃಖಕ್ಕೊಳಗಾಗ್ತಾರೆ, ಸ್ಟೇಜ್ ಮೇಲೆ ಎಲ್ಲ ಪ್ರಾರಂಭ ಮಾಡ್ತಾರೆ, ಈ ರೀತಿ ನೋಡಿದ್ರೆ ಮುಂಚೆ ಯಾವ್ದಾದ್ರು ಯಡಿಯೂರಪ್ಪನವ್ರನ್ನ? ನಾನು ಅದನ್ನೇ ಹೇಳ್ತಾ ಇರೋದು, ಇಟ್ ಇಸ್ ನಾಟ್ ಯಡಿಯೂರಪ್ಪ ಅಳ್ತಾ ಇಲ್ಲ, ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ, ರಾಜ್ಯ ಅಳ್ತಾ ಇದೆ, ಇಡೀ ರಾಜ್ಯ ಅಳ್ತಾ ಇದೆ, ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ. ನಾವು ವಿರೋಧ ಪಕ್ಷ ಪಾರ್ಟಿ ಬೇರೆ, ಈಸ್ ರೆಪ್ರೆಸೆಂಟೇಟಿವ್ ಗವರ್ಮೆಂಟ್. ಅದಕ್ಕೆ ಹೇಳಿ ನೋಡೋಣ, ಏನ್ ಏನು ಕಳಿಸ್ತಾ ಇದಾರ, ಇಲ್ಲ ರಾಜ್ಯನ ಅಳಿಸ್ತಾ ಇದಾರ, ಇಲ್ಲ ಅವರೇ ಹೇಳ್ತಾ ಇದಾರ, ಪಕ್ಷ ಹೇಳ್ತಾ ಇದೆಯಾ, ಏನ್ ಲೆಟ್ ಎಕ್ಸ್ಪ್ರೆಸ್, ನಮಗೆಲ್ಲ ತಿಳಿಸ್ಲಿ, ಆಮೇಲೆ ನಾವು ಮಾತಾಡ್ತೀವಿ. ಸರ್ ಫೈನಲ್ ಆಗಿ ಇನ್ನು ಮುಖ್ಯಮಂತ್ರಿ